ವರ್ಣಾಗೆ ಸೋಮಣ್ಣ ಬೆಚ್ಚಿ ಬಿದ್ದ ಸಿದ್ದಣ್ಣ ಸಾಮಾನ್ಯ ಕ್ಷೇತ್ರದಲ್ಲಿ ಜೆಡಿಎಸ್ ದಲಿತ ಮಾಜಿ ಶಾಸಕರನ್ನ ಅಭ್ಯರ್ಥಿ ಮಾಡಿದ್ದಕ್ಕೆ ಕುಮಾರಸ್ವಾಮಿ ಗೇಮ್ಗೆ ಡಿಕೆ ಸೀಕ್ರೆಟ್ ಸಪೋರ್ಟ್ ಮಾಡಿದ ಈ ಕಾರ್ಯಕ್ರಮದ ಪ್ರಾಯೋಜಕರು ಜಿನಿ ಮಿಲೆಟ್ ಹೆಲ್ತ್ ಮೇಕ್ಸ್ ಜಿನಿ ಕುಡಿಯಿರಿ ಆರೋಗ್ಯವಾಗಿರಿ ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸ್ಮಯಾ ಪ್ರಾಪರ್ಟೀಸ್ ನಲ್ಲಿ ಸಬ್ಸ್ಕ್ರೈಬ್ ಆಗಿ ನಲ್ಲಿ ಫಾಲೋ ಮಾಡಿ ವೆಬ್ಸೈಟ್ ಲಾಗಿನ್ ಆಗಿ ಕಂಪ್ಲೀಟ್ ನ್ಯೂಸ್ ಓದಿ ವರ್ಣಾದಲ್ಲಿ ಕಳೆದ ಮೂರು ಚುನಾವಣೆಯಲ್ಲಿ ನಿರಾಯಸವಾಗಿ ಗೆದ್ದಿದ್ರು ಸಿದ್ದರಾಮಯ್ಯವರು ಒಂದ್ಸಾರಿ ಯತೀಂದ್ರ ಕೂಡ ಗೆದ್ದಿದ್ರು ರವಣ್ ಸಿದ್ದಯ್ಯ ಬಿಜೆಪಿ ನಿಂತಾಗ್ಲೂ ಸಿದ್ದರಾಮಯ್ಯ ಫಸ್ಟ್ ಟೈಮ್ ಗೆದ್ರು ಎಂಟ್ರಲ್ಲಿ ಹದ್ಮೂರಲ್ಲಿ ಕಾಪು ಸಿಲಿಂಗ ನಿಂತಾಗ್ಲೂ ಗೆದ್ರು ಹದಿನೆಂಟರಲ್ಲಿ ಇವರು ಚಾಮುಂಡೇಶ್ವರಿ ಹೋಗಿ ಸೋತ್ರು ಬದಾಮಿಲ್ ಗೆದ್ರು ನಂತರ ಎತ್ತಿದ್ರ ಇಲ್ಲಿ ಚುನಾವಣೆಯನ್ನ ತೋಟದ ಬಸವರಾಜ್ ವಿರುದ್ಧ ಗೆದ್ರು ಸುಮ್ನೆ ಗೆದ್ರು ಬಟ್ ಫಾರ್ ದ ಫಸ್ಟ್ ಟೈಮ್ ವಿಜೇಂದ್ರ ಬಂದಿದ್ರು ಕೂಡ ಇಷ್ಟೊಂದು ಟಫ್ ಆಗ್ತಿತ್ತು ಅಂತ ಯಾರು ಹೇಳ್ತಿಲ್ಲ ಬಟ್ ಸೋಮಣ್ಣ ಎಂಟ್ರಿ ಈಗ ಸಿದ್ದಣ್ಣ ಅವ್ರನ್ನ ಒಂದ್ ರೀತಿ ಸ್ಟ್ರಾಂಗ್ ಆಗಿ ಕಟ್ ಹಾಕುವಂತ ಕೆಲಸ ಆಗ್ತಾ ಇದೆ ಇಲ್ಲೇನು ಅಂತಂದ್ರೆ ಇದು ಜನರಲ್ ಕ್ಷೇತ್ರ ಅವ್ರು ಯಾರು ಲಿಂಗಾಯತ್ ಕ್ಯಾಂಡಿಡೇಟ್ ಅಭಿಷೇಕ್ ಎಸ್ಕೇಪ್ ಹೌದು ಈಗ ದಲಿತ ಸಮುದಾಯಕ್ಕೆ ಸೇರಿದ ಟಿ ಆರ್ ಸಿ ಪುರ ಗೆದ್ದಂತ ಶಾಸಕ ಮಾಜಿ ಶಾಸಕ ಭಾರತಿ ಶಂಕರ್ ಅವರು ಬಿಜೆಪಿ ನಾಯಕನಿಗೆ ಇಲ್ಲಿ ಜೆಡಿಎಸ್ ಟಿಕೆಟ್ ಕೊಟ್ಟಿದ್ದಾರೆ ಅಂದ್ರೆ ದಲಿತ ವೋಟನ್ನ ಅನ್ನ ಸ್ಪ್ಲಿಟ್ ಮಾಡಿ ಸೋಮಣ್ಣಗೆ ಒಕ್ಲಿಗರು ಮತ್ತೆ ಲಿಂಗಾಯತರು ಸಾಲಿಡ್ ಆಗಿ ಓಟ್ ಮಾಡ್ತಾರೆ ಅನ್ನೋ ಭರವಸೆ ಇದೆ ಸೋಮಣ್ಣ ಹೇಗೆ ಅಂದ್ರೆ ಯಡಿಯೂರಪ್ಪ ಜೊತೆ ವೈರತ್ವ ಇತ್ತು ಹೋಗ್ಬಿಟ್ಟು ಅವ್ರಿಗೆ ಶಾಲಾ ಹಾಕ್ಬಿಟ್ರ ಸರಿ ಸರಿ ಮಾಡ್ಬಿಟ್ರು ಯಡಿಯೂರಪ್ಪ ಅವ್ರ ಶಿಷ್ಯ ಆಪ್ತ ಕಾಪು ಸಿದ್ಲಿಂಗ ಮನೆಗ್ ಹೋಗ್ಬಿಟ್ಟು ನಿನ್ನೆ ಕಣಪ್ಪ ಕಮಾಂಡರ್ ಹೌದು ಓಟ್ ಮಾಡ್ಬೇಕು ಅಪ್ಪ ಅಣ್ಣ ಅವ್ವ ತಾಯಿ ಅನ್ಕೊಂಡ್ ಸೋಮಣ್ಣ ಹೋಯ್ತಾವ್ರೆ ಚೆನ್ನಾಗ್ ಮಾತಾಡ್ತಾರ ಅಯ್ಯೋ ಸೋಮಣ್ಣ ಕುತ್ಕೊಂಡ್ರು ಕರ್ನಾಟಕದ ಎಲ್ಲಾ ಮಠ ಮಾನ್ಯಗಳನ್ನ ತನ್ನ ಚಾಕಚಕ್ಯತ ಮೂಲಕ ಎಳೆಯುವಂತ ಕೆಪಾಸಿಟಿ ಯಾರ್ಗಾರ ಇದ್ರೆ ಸೋಮಣ್ಣ ಸೋಮಣ್ಣಗೆ ಸುತ್ತೂರು ಶ್ರೀಗಳು ಹೇಳ್ತಾರೆ ಮಾಡ್ತಾರೆ ಹೆಂಗೇನು ಚರ್ಚೆಗಳು ಸಹಜವಾಗಿ ಸುದ್ದಿಗಳು ಓಡಾಡ್ತಿರತ್ತೆ ಸೋಮಣ್ಣ ಸ್ಟ್ರಾಂಗ್ ವಿಚಾರದಲ್ಲಿ ಅಂದ್ರೆ ಸೋಮಣ್ಣ ಟೂ ಹಂಡ್ರೆಡ್ ಪರ್ಸೆಂಟ್ ಸೋಮಣ್ಣ ಸೋಮಣ್ಣ ಸಿದ್ದರಾಮಯ್ಯ ಚಾನ್ಸೇ ಇಲ್ಲ ಹೇಗಾಗಿದೆ ಅಂದ್ರೆ ಆಶ್ಚರ್ಯ ಜನರಲ್ ಕ್ಷೇತ್ರದಲ್ಲಿ ದಲಿತ ಮಾಜಿ ಶಾಸಕರಿಗೆ ಜೆಡಿಎಸ್ ಟಿಕೆಟ್ ಕೊಟ್ಟವ್ರೆ ಅಂದ್ರೆ ಇದರ ಡಿ ಕೆ ಶಿವಕುಮಾರ್ ಕುಮಾರಣ್ಣ ಇಬ್ರು ಒಂದಾಗಿ ಸಿದ್ದಣ್ಣನ ವಿಧಾನಸೌಧಕ್ಕೆ ಬರೋದ್ನ ತಡಿಯಾಕಿ ಏನ್ ಬೇಕು ಪ್ಲಾನ್ ಅಂತ ಚರ್ಚೆ ಚರ್ಚೆ ಎರಡನೇ ದಿನ ಸೋಮಣ್ಣ ಅಯ್ಯೋ ತಾಯಿ ಅವಕಾಶ ಮಾಡಿ ಇಡ್ಲಿಲ್ಲ ಮನುಷ್ಯ ಆರ್ ಅಶೋಕ್ ನ ಕನಕಪುರಕ್ಕೆ ಸೋಮಣ್ಣ ಅವ್ರನ್ನ ಹೊರಣಾಗೆ ಅಂದ್ರೆ ಇನ್ನ ಕ್ಷೇತ್ರ ಕ್ಷೇತ್ರಕ್ಕೆ ಅಶೋಕ್ ಮತ್ತೆ ಚಾಮರಾಜ ಸೋಮಣ್ಣ ಕೊಟ್ಟಿದ್ರು ಆದ್ರೆ ಸೋಮಣ್ಣ ಮತ್ತೊಂದು ನಾಗಶ್ವಿ ಪ್ರತಾಪ್ ತು ಅವ್ರನ್ನೂ ವಿಶ್ವಾಸ ಹೆಂಗಾಗಿದೆ ಈಗ ರಾಜಕಾರಣದ ವ್ಯವಸ್ಥೆಯಲ್ಲಿ ಸೋಮಣ್ಣ ಸ್ಪೀಡ್ಗೆ ಮೈಸೂರು ಕಾಂಗ್ರೆಸ್ ಆಮೇಲೆ ಇನ್ನೊಂದು ಕತೆ ಏನು ಆ ಚಾಮರಾಜ ಎಕ್ಸ್ ಎಮ್ ಎಲ್ ಎ ವಾಸು ಟಿಕೆಟ್ ಆಗಲಿಲ್ಲ ಸೋಮಣ್ಣ ತನಗೆ ಎರಡು ಕ್ಷೇತ್ರ ಏನ್ ಮಾಡ್ತಾರಪ್ಪ ಬ್ಯಾಲೆನ್ಸ್ ಎಲ್ಲ ಓದಾಡ್ತಾರಪ್ಪ ಮನುಷ್ಯ ಅನ್ಕಂಡ್ರೆ ವರುಣ ಮತ್ತೆ ಚಾಮರಾಜನಗರದ ಚುನಾವಣೆ ಮಾಡೋದ್ರ ಜೊತೆಗೆ ಮೈಸೂರು ಚಾಮರಾಜನಗರ ಜಿಲ್ಲೆಯಲ್ಲಿ ಬಿಜೆಪಿ ಹೆಚ್ಚು ಸ್ಥಾನ ಗೆಲ್ಲಿಸಲಿಕ್ಕೆ ಸೋಮಣ್ಣ ಕೈ ಹಾಕೋರೆ ಹೌದು ಅದರ ಮೊದಲ ಹೆಜ್ಜೆನು ಯಡಿಯೂರಪ್ಪ ಬೆಟ್ಟಿ ಆಗಿದ್ದು ಎರಡನೇ ಹೆಜ್ಜೆ ಕಾಪುಲಿಂಗ್ ಮನೆ ಮೂರನೇ ಹೆಜ್ಜೆ ನಾಗಶ್ರೀ ಪ್ರತಾಪ್ ವಿಶ್ವಾಸಕ್ಕೆ ನಾಲ್ಕನೇ ಹೆಜ್ಜೆ ವಾಸು ಮನೆಗೆ ಹೋಗಿ ಹೋಗಿದ್ದು ವಾಸು ಮನೆಗೆ ಹೋಗೋದ್ರ ಮೂಲಕ ವಾಸೋರ್ ಮನೆಗೆ ಒಕ್ಕಲಿಗ ಮಾತುಗಳನ್ನ ಕಂಪ್ಲೀಟ್ ವರುಣಾದಲ್ಲಿ ಚಾಮುಂಡೇಶ್ವರಿ ಬಿಜೆಪಿಗೆ ಕನ್ಸಾಲ್ಟೇಟ್ ಮಾಡುವಂತ ಲೆಕ್ಕಾಚಾರ ಹೌದು ಚಾಮುಂಡೇಶ್ವರಿ ಅಲ್ಲಿ ವಾಸೋರ್ ಮಗನೇ ಕವಿಶಲ್ಲಿ ನಿಂತಿರೋದು ಮನುಷ್ಯ ಸೈಲೆಂಟ್ ಇರಬಹುದೇನೋ ಶಿಕ್ಷಣ ಕ್ರಾಂತಿ ಮತ್ತೆ ಅಲ್ಲಿ ಸಮಾಜ ಮುಖ್ಯ ಕೆಲಸಗಳು ಒಂದ್ ಒಳ್ಳೆ ಬೆನಿಫಿಟ್ ಇದೆ ಎಲ್ಲಿ ಚಾಮುಂಡೇಶ್ವರಿ ಚಾಮುಂಡೇಶ್ವರಿ ವಾಸು ಮೇಲ್ನೋಟಕ್ಕೆ ಹಬ್ಬರ ಇಲ್ಲ ಆರ್ಭಟ ಇಲ್ಲ ದೌಲತ್ ಇಲ್ಲ ಬಟ್ ವಾಸು ಅವ್ರಿಗೆ ಶಕ್ತಿ ಇದೆ ಸೋಮಣ್ಣ ಹೋಗಿ ಅಲ್ಲೂ ಕೇಳ್ಕೊ ಬರೋದ್ರ ಮೂಲಕ ಈ ವರುಣಾದಲ್ಲಿ ಒಕ್ಕಲಿಗ ಪ್ಲಸ್ ಲಿಂಗಾಯತ ಇನ್ನೊಂದಷ್ಟು ಕನ್ಸಲ್ಟೇಟ್ ಮಾಡಿ ವಾಲ್ಮೀಕಿ ಸಮುದಾಯವನ್ನ ಸಿದ್ದರಾಮಯ್ಯ ಏನಾರ ಸಿದ್ದರಾಮಯ್ಯ ಅವರನ್ನ ಒಂದು ವೇಳೆ ಸೋಲಿಸಿದರೆ ಸೋಮಣ್ಣ ಸೋಲಿಸಿದರೆ ಬಿಜೆಪಿ ಬಹುಮತ ಬಂದರೆ ಸೋಮಣ್ಣ ಸಿಎಂ ಸೋಮಣ್ಣ ಸಿಎಂ ಸೋಮಣ್ಣ ನಾನು ಅನ್ಕೊಂಡೆ ರಾಜಕಾರಣದ ಕಡೆ ಸಂಧ್ಯಾಕಾಲ ಸೋಮಣ್ಣವ್ರಿಗೂ ಕಡೆ ಚುನಾವಣೆ ಸಿದ್ದರಾಮಯ್ಯವ್ರ ಕಡೆ ಚುನಾವಣೆ ಹೌದು ಸಿದ್ದರಾಮಯ್ಯ ಇನ್ ಯಾರು ಬಂದಿದ್ರು ತಲೆ ಕೆಡ್ಸ್ಕೊತಿರ್ಲಿಲ್ಲ ನಿಜ ಆದ್ರೆ ಈ ಸೋಮಣ್ಣನ ಬಗ್ಗೆ ಭಯ ಇದೆ ಸಿದ್ದರಾಮಯ್ಯವ್ರಿಗೆ ಜಗದೀಶ್ ಶೆಟ್ಟರ್ ಮಾತು ಹೇಳ್ತಿದ್ರು ಏನಂತ ಯಡಿಯೂರಪ್ಪರವ್ರನ್ನ ಬಿಟ್ರೆ ಲಿಂಗಾಯತರಲ್ಲಿ ನಾನೇ ಸೀನಿಯರ್ ಅದಕ್ಕೆ ನನ್ನ ನೀಟಾಗಿ ಹೊರಗೆ ಹಾಕ್ಬಿಟ್ರು ಏ ಅಲ್ಲ ಯಾರು ಹೇಳಿದ್ದು ಜಗದೀಶ್ ಶೆಟ್ಟರ್ ಅದೇ ಕಾರಣಕ್ಕೆ ಈಗ ಜಗದೀಶ್ ಶೆಟ್ಟರ್ ಮುಖ್ಯಮಂತ್ರಿಯಾಗಿದ್ದಾಗ ನಡೆದಂತ ಎರಡ್ ಸಾವಿರದ ಹದಿಮೂರರ ಚುನಾವಣೆಯಲ್ಲಿ ಧಾರವಾಡ ಜಿಲ್ಲೆಯಲ್ಲಿ ಒಂದು ಎಮ್ ಎಲ್ ಎ ಗೆಲ್ಸಕ್ಕಾಗಲಿಲ್ಲ ಎಕ್ಸ್ಟ್ರಾ ಹೌದು ಅರವಿಂದ್ ಬೆಲದ್ ಗೆದ್ದಿದ್ದು ಅವ್ರ ತಾಕತ್ ಮೇಲೆ ಬಿಕಾಸ್ ಅವರಪ್ಪ ಚಂದ್ರಕಾಂತ್ ಬೆಲ್ಲದ್ದು ಅಷ್ಟು ಇತಿಹಾಸ ಇತ್ತು ಎರಡೇ ಸೀಟ್ ಚಂದ್ರಕಾಂತ್ ಬೆಲ್ಲದ್ ಮಗ ಅರವಿಂದ್ ಬೆಲದ್ ಹದಿಮೂರಲ್ಲಿ ಗೆದ್ದು ಸ್ವಂತ ಶಕ್ತಿ ಮೇಲೆ ಶೆಟ್ಟರ್ ಬಿಟ್ರೆ ಯಾರು ಬಿಜೆಪಿ ಗೆದ್ರು ಸುತ್ತಮುತ್ತ ಹೌದು ಒಂದ್ ಎಕ್ಸ್ಟ್ರಾ ಬಿಜೆಪಿ ಎಂ ಎಲ್ ಎಲ್ಸ ಕಾಲಿಲ್ಲ ಶೆಟ್ಟರ್ ಕೈಲಿ ಯಡಿಯೂರಪ್ಪ ಸೋಮಣ್ಣ ಸೋಮಣ್ಣ ಶಕ್ತಿಶಾಲಿ ಹೌದು ಸೋಮಣ್ಣ ಹೌದು ಸೋಮಣ್ಣ ಬಿಜೆಪಿ ನಾಯಕನಾಗಿ ಹೊರಹೊಮ್ಮಬೇಕು ಅಂದ್ರೆ ಅದ ಒಳ್ಳೆ ಪ್ಲೇಸ್ ಹೋಗಿರೋದು ನಗರ ಹೌದು ಬೆಂಗಳೂರಲ್ಲಿ ಗೋವಿಂದ ಬಿಜೆಪಿ ಇಂದ ಸೋಮಣ್ಣ ಕೈಲಿ ಆಯ್ತು ಏನಾರ ಮೇಲೆ ಸವಾಲ್ ಹಾಕ್ಲಿ ಬೇಕಾರ ಆಗ್ತಿರಲ್ಲ ಕಷ್ಟ ಆಯ್ತು ಇಲ್ಲೇ ಬೆಂಗಳೂರು ರಾಜಕೀಯ ಮಾಡ್ಬೇಕು ಅಂದ್ರೆ ಕಾಂಗ್ರೆಸ್ ಇರಬೇಕಾಗಿತ್ತು ಬಟ್ ಬಿಜೆಪಿ ರೈಟ್ ಪ್ಲೇಸ್ ಹೋಗಿದ್ದಾರೆ ಮತ್ತೊಂದು ವಿಚಾರ ವರುಣಾದಲ್ಲಿ ಯಾರು ನಿರೀಕ್ಷೆ ಮಾಡಿರಲಿಲ್ಲ ಭಾರತಿ ಶಂಕರ್ಗೆ ಈಗ ಜೆಡಿಎಸ್ ಟಿಕೆಟ್ ವರುಣಾದಲ್ಲಿ ಕೊಟ್ಟಿರೋ ಕಾರಣ ಭಾರತಿ ಶಂಕರ್ ಬೆಂಬಲಿಗರು ಟಿ ನರಸಿಪುರದಲ್ಲಿ ಜೆಡಿಎಸ್ ಕಡೆ ಚುನಾವಣೆ ಮಾಡ್ತಾರೆ ಅದು ನಿಮ್ಗೆ ಗೊತ್ತಿರಲಿ ಹೌದು ಕರೆಕ್ಟ್ ಅರ್ಥ ಆಯ್ತಲ್ಲ ಒಂದು ಕಲ್ಲಲ್ಲಿ ಎರಡಕ್ಕೆ ಹೊಡಿಯೋದೇ ಟಿಆರ್ಸಿಪುರದಲ್ಲಿ ಜೆಡಿಎಸ್ ಅನುಕೂಲ ಆಗಲಿ ವರ್ಣದಲ್ಲಿ ಬಿಜೆಪಿಗೆ ಅನುಕೂಲ ಆಗಲಿ ಅನ್ನೋ ಲೆಕ್ಕಾಚಾರಕ್ಕೆ ಬಂದಂಗೈತೆ ಕುಮಾರಣ್ಣ ಸಿದ್ದರಾಮಯ್ಯಗೆ ಅದಕ್ಕೆ ನನ್ನ ವಿರುದ್ಧ ಎಲ್ಲರೂ ಒಂದಾಗಿ ಬಿಟ್ಟಿದ್ದಾರೆ ನನ್ನನ್ನು ಎಲ್ಲರೂ ಟಾರ್ಗೆಟ್ ಮಾಡ್ತಿದ್ದಾರೆ ಆದ್ರೆ ನನ್ನನ್ನು ಮುಗಿಸಲು ಸಾಧ್ಯವಿಲ್ಲ ನನ್ನ ವಿರೋಧಿಗಳೆಲ್ಲ ನಾನು ಆಗ್ಲೇ ಯಾವಾಗ್ಲೂ ಹೇಳ್ತಿರ್ತೀನಿ ಮೂವತ್ತೆರಡು ಸಾವಿರ ಮೂವತ್ತೆಂಟು ಸಾವಿರ ತೋಟದ ಬಸವರಾಜ ಪತ್ತಕಂಡಂತ ಮತಗಳು ಇಪ್ಪತ್ತೆಂಟು ಸಾವಿರ ಜೆಡಿಎಸ್ ನ ಅಭಿಷೇಕ ಮತ ಶುರುವಾಗದೆ ವರುಣಾದಲ್ಲಿ ಸಾವಿರ ಪಡೆದಂತೀಂದ್ರ ಮಧ್ಯ ಗ್ಯಾಪ್ ಬಿಟ್ವೀನ್ ತರ್ಟಿ ಫೈವ್ ತೌಸಂಡ್ ತರ್ಟಿ ತೌಸಂಡ್ ಸೋಮಣ್ಣ ತನ್ನ ಸ್ವಂತ ಶಕ್ತಿ ಮೇಲೆ ಈ ತರ ಒಗ್ಗಟ್ಟಾಗಿ ಚುನಾವಣೆ ಮೂಲ ಮಾಡೋದ್ರ ಮೂಲಕ ಕಾಂಗ್ರೆಸ್ ಕೆಸೆಯಿಂದ ಹದಿನೈದು ಇಪ್ಪತ್ತು ಸಾವಿರ ಓಟನ್ನು ಪಡ್ಕೊಂಡ್ರೆ ಪಿಕ್ಚರ್ ಬೇರೆ ಇರ್ತದೆ ಹೌದು ಪಿಕ್ಚರ್ ಬೇರೆನೇ ಇರುತ್ತೆ ಕೈ ಓಟ್ ಹಾಕಿ ಕೇಳಿ ಅಲ್ ತೊಟ್ಟು ಬಸವರಾಜಪ್ಪ ಮೂವತ್ತೆಂಟು ಸಾವಿರ ಓಟ್ ಹಾಕಿದ್ರು ಅಭಿಷೇಕ್ ಮನೇಲಿ ಮಲ್ಗಿದಾಗ ಇಪ್ಪತ್ತೆಂಟು ಓಟ್ ಹಾಕುದು ಅಂದ್ರೆ ಕಾಂಗ್ರೆಸ್ ವಿರೋಧಿ ಮತ ಇದೆ ಕಾಸ್ ಕೊಡದೆ ಇರುವೆ ಸೋಮಣ್ಣ ಸಾಮಾನ್ಯವಾದ ಮನುಷ್ಯ ಅಶೋಕ್ ಗಿಂತ ಅವಕಾಶ ಡಿಕೆ ವಿರುದ್ಧ ಗೆದ್ದರೆ ಅಶೋಕು ಸಿಎಂ ಡಿಕೆ ವಿರುದ್ಧ ಗೆದ್ದರೆ ಗೆದ್ದರೆ ಅಶೋಕು ಸಿಎಂ ಗೆದ್ದರೆ ಅದಾಗಲ್ಲ ಇಲ್ಲಿ ಸಿದ್ದು ವಿರುದ್ಧ ಗೆದ್ದರೆ ಬಿಜೆಪಿ ಅಧಿಕಾರಕ್ಕೆ ಬಂದರೆ ಸೋಮಣ್ಣ ಸಿಎಂ ಆಗಬಹುದು ಒಳ್ಳೆ ಕತೆ ಇದೇನ್ ಕತೆ ಹಿಂಗಾಗಿದೆ ಈಗ ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ಕುಮಾರಣ್ಣ ಸ್ಕೆಚ್ ಏನ್ ಹಾಕ್ತಾಂಗೈತೆ ಮಾಡಬಹುದು ಅಂತ ಕೊನೆಗಳಿಗೆಲ್ಲ ಒಂದಷ್ಟು ದಾಳಗಳನ್ನ ಬಿಡ್ತಾವ್ರಣದಾಗಿರ್ಬೋದು ಮಾಡಿದ್ವಿ ಅವ್ರಲ್ಲಿ ಏನೋ ಇರುತ್ತೆ ಆಮೇಲೆ ಅಲ್ಲೂ ಕಾಯ್ತಾ ಇದ್ರು ಸಿದ್ದರಾಮಯ್ಯ ಈಗೇನೆ ಕ್ಯಾಂಡಿಡೇಟ್ ಬೇಕು ಎತ್ತಿಂದ್ರೆ ಕ್ಯಾಂಡಿಡೇಟ್ ಬೇಕು ಅಂತ ಕಾಯ್ತಾ ಇದ್ರು ಜನ ನಿಜ ಸಿಕ್ತೀಗ ನಾನಾಗ್ಲೇ ಹೇಳಿದೆ ಅರ್ವತ್ತೈದು ಸಾವಿರ ಕನಿಷ್ಠ ಓಟ್ ಸೋಮಣ್ಣ ಪ್ಲಸ್ ಇಪ್ಪತ್ ಸಾವಿರ ವೋಟ್ ಮಾಡ್ಕೊಂಡ್ರೆ ಕ್ಲಿಯರ್ ರಿಸಲ್ಟ್ ಕತೆ ಬರೀ ಇರುತ್ತೆ ಐ ವೇಟಿಂಗ್ ಮೇ ಹದ್ಮೂರವರೆಗೆ ಸೋಮಣ್ಣ ಈ ಫೋರ್ಸ್ ಕಡಿಮೆ ಆಗಲ್ಲ ಇನ್ನು ದಿನಕ್ಕೊಂದು ಆಟ ಆಡ್ತಿರ್ತಾರೆ ನಗರ ಮತ್ತೆ ವರುಣ ಎರಡರಲ್ಲೂ ಗೆಲ್ಲುವ ಕೆಪಾಸಿಟಿ ಸೋಮಣ್ಣ ಆಗಿದೆ ಜೊತೆಗೆ ನಗರದ ಕೆಪಾಸಿಟಿ ಇದೆ ಜನ ವಿಶ್ವಾಸ ತಗೊಂಡ್ ಹೋದರೆ ನೋಡ್ಬೇಕೀಗ ಅಲ್ಲ ಜೊತೆಗೆ ಉಳಿದಿರೋ ನಗರದ ಇನ್ನು ಮೂರ್ನೂ ಕ್ಲಿಯರ್ ಮಾಡ್ಕೊಳ್ಳೋ ಕೆಪಾಸಿಟಿ ಇದೆ ನಗರ ಕ್ಲೀನ್ ಸ್ವೀಪ್ ಮಾಡ್ತೀನಿ ಅಂತ ಮಾತು ಕೊಟ್ಟು ಬಂದಿರೋದು ನಗರವನ್ನ ಕ್ಲೀನ್ ಸ್ವೀಪ್ ಮಾಡಿ ವರುಣ ಏನಾರ ಗೆದ್ಕೊಂಡ್ರೆ ಸೋಮಣ್ಣ ಸಿಎಂ ಸೋಮಣ್ಣ ಅಧಿಕಾರ ಸ್ವಂತ ಅಂದ್ರೆ ಮೆಜಾರಿಟಿ ಸಿಎಂ ಸೋಮಣ್ಣ ನೀವೇನ ಬಳಸಿದ್ರಲ್ಲ ಅದು ಹೌದು ಯಡಿಯೂರಪ್ಪ ಆಕಾಶ ನಾನ್ ನಕ್ಷತ್ರ ಒಂದು ಸಣ್ಣ ನಕ್ಷತ್ರ ನಾನು ಯಡಿಯೂರಪ್ಪನವ್ರ ನಮ್ಮ ನಾಯಕರು ಮನುಷ್ಯ ಮಧ್ಯೆ ಏನಾರ ಎರಡ್ ಸಾವಿರದ ಹದಿಮೂರ ಸಂದರ್ಭದಲ್ಲಿ ಅನಂತಕುಮಾರ್ ಜೊತೆ ಸೇರ್ಲಿಲ್ಲ ಅಂದಿದ್ರೆ ಈಗ ಮೊನ್ನೆ ಸಿಎಂ ಬೊಮ್ಮಾಯಿ ಆಯ್ತಿರಲ್ಲ ಸೋಮಣ್ಣ ಸಿಎಂ ಆಗಿರೋರು ಹ್ಮ್ ಹೌದು ಹ್ಮ್ ಟೀಮ್ ಚೇಂಜ್ ಮಾಡ್ಬಿಟ್ರು ಅದೇಟ್ ಆಗಿತ್ತು ಸೊ ಈಗ ಕಡೆ ಗಳಿಗೆಯಲ್ಲಿ ಸೋಮಣ್ಣ ಒಂದು ಅವಕಾಶ ಇದೆ ಸೋಮಣ್ಣ ಸಿ ಆಗುವ ಒಂದು ಅವಕಾಶ ಬಿಜೆಪಿ ಬಹುಮತ ಬಂದರ್ರೆ ವರ್ಣದಲ್ಲಿ ಗೆದ್ದರೆ ಗೆದ್ದರ್ರೆ ಸೋಮಣ್ಣ ಸಿ ನೆಕ್ಸ್ಟ್ ಎಸ್ ವೀಕ್ಷಕರ ನಿಮ್ಮ ಪ್ರಕಾರ ವರ್ಣದಲ್ಲಿ ಯಾರು ಗೆಲ್ತಾರೆ ನಾವೇನೋ ಹೇಳಿದ್ವಿ ನಮ್ಮ ಕತೆಗಳನ್ನ ನಮ್ಮ ಸ್ಟೋರಿ ಹೇಳ್ತೀರಿ ನಿಜ ಸಿದ್ದರಾಮಯ್ಯ ಅವ್ರನ್ನ ಸೋಲಿಸ್ಲಿಕ್ಕೆ ಡಿ ಕೆ ಶಿವಕುಮಾರ್ ಕುಮಾರಣ್ಣ ಎಲ್ಲ ಒಂದಾಗಿ ಸೋಮಣ್ಣ ಅವ್ರಿಗೆ ಬೂಸ್ಟ್ ಮಾಡ್ತಾ ಅವ್ರ ತಾವೇನ್ ಹೇಳ್ತೀರಿ ಕಾಮೆಂಟ್ ಮಾಡಿ ತಿಳಿಸಿ ನಾನು ಆಗ್ಲೇ ಹೇಳಿದೆ ಟಿ ನರಸಿಪುರದ ಮಾಜಿ ಶಾಸಕ ಜೆ ಡಿ ಎಸ್ ಕ್ಯಾಂಡಿಡೇಟ್ ವರುಣ ಟಿ ನರಸಿಪುರದಲ್ಲಿ ಜೆಡಿಎಸ್ ಅನುಕೂಲ ಆಗಬೇಕು ವರುಣದಲ್ಲಿ ಬಿಜೆಪಿ ಬಿಜೆಪಿಗೆ ಅನುಕೂಲ ಆಗಬೇಕು ತಾವೇನು ಹೇಳ್ತೀರಿ ಯಾವ ಮುಖ್ಯಮಂತ್ರಿ ಆಗ್ತಾರೆ ಯಾವ ಪಕ್ಷ ಅಧಿಕಾರಕ್ಕೆ ಬರ್ತಾರೆ ನಿಮ್ಮ ಕ್ಷೇತ್ರ ಯಾವುದು ನಿಮ್ಮಲ್ಲಿ ಯಾರು ಗೆಲ್ತಾರೆ ಕಾಮೆಂಟ್ ಮಾಡಿ ತಿಳಿಸಿ ಹಾಗೆ ಅರ್ಹರು ಯೋಗ್ಯರು ವಿಧಾನಸೌಧ ಮೆಟ್ಲನ್ನ ಹತ್ಬೇಕು ಪ್ರತಿ ವಿಡಿಯೋ ಹೇಳ್ತಿರ್ತೀವಿ ಯಾವುದೋ ಪೊಲಿಟಿಕಲ್ ವಿಡಿಯೋಗೆ ಅಂತ ಅಲ್ಲ ಇನ್ನೂರ ಇಪ್ಪತ್ನಾಲ್ಕು ವಿಧಾನಸಭಾ ಕ್ಷೇತ್ರದಲ್ಲಿ ಕೂಡ ಅರ್ಹರು ಈ ಬಾರಿ ವಿಧಾನಸೌಧ ಮೆಟ್ಲನ್ನ ಹತ್ತಬೇಕು ಹೀಗಾಗಿ ನಿಮ್ಮ ಸಮಸ್ಯೆಗೆ ಸ್ಪಂದಿಸುವ ನಿಮ್ಮ ಜೊತೆ ಇದ್ದು ನಿಮ್ಮ ಕ್ಷೇತ್ರವನ್ನು ಅಭಿವೃದ್ಧಿ ಮಾಡುವಂತ ಸೂಕ್ತ ಅಭ್ಯರ್ಥಿ ಯಾರು ಆತ ಪಕ್ಷೇತರನಾಗಿದ್ದರೂ ಕೂಡ ಪರವಾಗಿಲ್ಲ ನೋಡಿ ಆಯ್ಕೆ ಮಾಡಿ ಇದು ಮತದಾನ ಮತವನ್ನ ದಾನ ಮಾಡಿ ಮತವನ್ನ ಮಾರಾಟ ಮಾಡಬೇಡಿ ಧನ್ಯವಾದಗಳು ಮತ್ತ ದಾನ ಮಾಡಿ ಮತ್ತ ಮಾರಾಟ ಮಾಡಬೇಡಿ ಶಿಕ್ಷಕರು ಒಂದ್ ರೂಪಾಯಿ ಎರಡು ರೂಪಾಯಿ ಇಸ್ಕೊಳ್ಳಲ್ಲ ಸಾವಿರ ರೂಪಾಯಿ ಕೊಟ್ಟರು ಅಂತ ಓಟ್ ಹಾಕಿದ್ರೆ ದಿನಕ್ಕೆ ಎಪ್ಪತ್ ಪೈಸಕ್ ಮಾರ್ಕಂಡ್ರಿ ಅಂತ ನಿಜ ಖಂಡಿತ ನೀವೆಲ್ಲಾ ಬುದ್ಧಿವಂತರಿದೀರಿ ನೀವು ಭಿಕ್ಷೆ ಈಸ್ಕೊಳ್ಳಲ್ಲ ಅಂತ ಭಾವಿಸಿದ್ದೇನೆ ಮತದಾರರು ಮತದಾರ ಪ್ರಭುಗಳು ಭಿಕ್ಷುಕರಲ್ಲ ಹೌದು ಕತ್ತಿ ಹಿಡಿದ್ಕೊಳ್ಳಬಹುದು ಎಮ್ ಎಲ್ ಎ ಆಗಿದ್ದೀರಾ ಏನ್ ಕಿಸ್ತಿದ್ಯಾಪಾ ಏನ್ ಮಾಡಿದ್ಯಾ ಹೇಳು ಏನ್ ಮಾಡ್ತೀಯಾ ಅಂತ ಕಾಸು ಇಸ್ಕಂಡ್ರೆ ಹ್ಮ್ ನಿಜ ಅಟ್ಲೀಸ್ಟ್ ಭಿಕ್ಷಕರು ಕಡಿಮೆ ಆಗ್ತದ ಎಗರಾಡ್ತಾರೆ ಹ್ಮ್ ಕಾಸ ಕೊಟ್ಟು ಓಟ್ ಹಾಕ್ಸ್ಕೊಂಡಿದ್ರು ಎಗರಾಡಕೆಲ್ಲ ಕೇಸ್ ಹೌದು ಹಾಗಾಗಿ ಇಸ್ಕೊಂಡು ಓಟ್ ಹಾಕ್ಬೇಡಿ ಮತದಾನ ಮಾಡಿ ದಾನ ಯಾರ್ಗ್ ಮಾಡ್ತೀರಿ ಒಳ್ಳೆಯವ್ರ ತಾನೆ ಹೌದು ಕೊಬ್ಬಿನವರ್ಗೆ ಯಾರ ಮಾಡ್ತೀರಾ ಯಾರು ಬೇಡ್ತಾರೆ ಅವ್ರಿಗೆ ದೌಲತ್ ಮಾಡೋರಿಗೆಲ್ಲ ಓಟ್ ಹಾಕ್ಬೇಡಿ ಯಾರು ಕೆಲ್ಸ ಮಾಡ್ತಾರು ಶೋಕಿ ಮಾಡೋ ವೋಟ್ ಹಾಕ್ಬೇಡಿ ಶಾಸಕರಾಗಿ ಸೇವೆ ಮಾಡೋರ್ಗೆ ಓಟ್ ಹಾಕಿ ಧನ್ಯವಾದ ಇದು ಕರ್ನಾಟಕ ಟಿವಿ ಕನ್ನಡಿಗರ ಧ್ವನಿ